ನಮಸ್ತೆ ಎಚ್ 16 ಅಥವಾ ಎಚ್ 16 ನ್ಯೂಸ್ಗೆ ಅರ್ಥಾತ್ ಹೇ ಸೀತಾರಾಮಗೆ ಹೇ ಸೀತಾರಾಮಗೆ ತಮ್ಮನ್ನು ಸ್ವಾಗತಿಸ್ತ ನಾನು ಎಂ ಐ ಜ್ಯೋತಿ ಅವರ್ ಅಥವಾ ಮಲ್ಲಪ್ಪ ಜ್ಯೋತಿ ಅವರ್ ಇದನ್ನ ವಿಶೇಷವಾಗಿ ಸಹಕಾರ ಸಂಘಗಳ ನೆಲೆಗಟ್ಟಿನಲ್ಲೇ ಒಂದಿಷ್ಟು ವಿಚಾರ ಅದರಲ್ಲೂ ರೈತರಿಗೆ ಸಾಲ ಕೊಡುವ ವಿಚಾರದಲ್ಲೇ ಅಲ್ಪಾವಧಿ ಸಾಲ ದೀರ್ಘಾವಧಿ ಅಲ್ಲ ಅಲ್ಪಾವಧಿ ಸಾಲ ಒಂದು ರಿಯಾಯಿತಿ ದರದಲ್ಲೇ ನಮ್ಮ ನಬಾರ್ಡ್ ಇಲ್ಲಿವರೆಗೆ ದುಡ್ಡನ್ನು ಕಳಿಸ್ತಾ ಇತ್ತು ಕೊಡ್ತಾ ಇತ್ತು ಸಾಲ ಕೊಡ್ತಾ ಇತ್ತು ಸಾಲಕ್ಕೆ ಹೆಲ್ಪ್ ಮಾಡ್ತಾ ಇತ್ತು ರಿಯಾಯಿತಿ ಬಡ್ಡಿ ಒಳಗೆ ಕಡಿಮೆ ಬಡ್ಡಿ ದರದೊಳಗೆ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ಮಾಡಿತ್ತು. ಆದರೆ ಈ ಸಲ ಏನಾಗಿದೆಪ್ಪ ಅಂದ್ರೆ ನಬಾರ್ಡ್ ಇದ್ದಿದ್ದು ಏಕಾಏಕಿ ಕಳೆದ 2023-24 5600 ಕೊಟ್ಟಿದ್ದು ಈ ಸಲ 5600 ಕೋಟಿ ರೂಪಾಯಿ ಕೊಟ್ಟಿದ್ದು ಈ ಸಲ ಒಮ್ಮೆಲೆ ಎಷ್ಟಪ್ಪ ಅಂದ್ರೆ 2340 ಕೋಟಿ ರೂಪಾಯಿ ಅಂದ್ರೆ ಹೆಚ್ಚು ಕಡಿಮೆ 3260 ಕೋಟಿ ರೂಪಾಯಿ ಕಡಿಮೆ ಕೊಟ್ಟದು. ಈ ಕಡಿಮೆಗೆ ಯಾಕೆ ಕೊಟ್ಟಿತು ಅನ್ನೋದು ನಂತರದ ವಿಷಯ. ಆದರೆ ಕಡಿಮೆ ಈಗ ಮಾಡಿದ್ದರಿಂದಾಗೆ ರೈತಿಗೆ ಎಷ್ಟು ಪಡೆದು ಬಿಡ್ತದೆ ಯಾಕಪ್ಪ ಅಂತಂದ್ರೆ ರೈತ ಈ ಅಲ್ಪಾವಧಿಯ ರಿಯಾಯಿತಿ ಬಿಟ್ಟಿದ್ದಾರೆ ಸಾಲದ ಮೇಲೆ ನಿಂತಿದ್ದಾನೆ. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಲ ಸಾಲ ಸಾಲ. ಹೀಗಾಗಿ ಈ ಸಾಲ ಇವತ್ತು ಕೊಡಲಿಲ್ಲ ಅಂದ್ರೆ ಈ ಸಲದ ಬೆಳೆಗಳ ಮೇಲೆ ಅಥವಾ ಅವ್ರ ರೈತರ ಪ್ರಭಾವ ಎಷ್ಟಾಗ್ತದೆ ಆಲ್ರೆಡಿ ನಿಮಗೆ ಗೊತ್ತದ. ಎಮ್ ಎಸ್ ಪಿ ಮೂಲಕ ಹೌದಪ್ಪ ಇವರು ಒಂದು ಕಾನೂನಾತ್ಮಕ ಒಂದು ದರವನ್ನು ಫಿಕ್ಸ್ ಮಾಡಿದ್ರಂತಿಲ್ಲ. ಸ್ಟೇಟ್ ಗೌರ್ಮೆಂಟ್ ಮಾಡಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಮಾಡಲಿಲ್ಲ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಅದಕ್ಕೆ ಇನ್ನೂ ನಿರಂತರವಾಗಿ ಹೋರಾಟ ಮುಂದುವರೆದು ಮಾರ್ಕೆಟ್ ಇಲ್ಲ ಜೊತೆಗೆ ಸಾಲೂ ಇಲ್ಲ ಮುಂದೆ ರೈತ ಏನು ಬದುಕು ಅಂತ ಲಾಭ ಇದ್ದರೆ ದುಡ್ಡು ಉಳಿತಿತ್ತು ಅವ್ರಗಡೆ ಲಾಭ ಇಲ್ಲ ಅಂದಾಗ ದುಡ್ಡು ಉಳಿದು ಭಾಳ ಕಷ್ಟ ಅದ. ಯಾಕಂದ್ರೆ ಬೆಳೆದ ಬೆಳೆಗೆ ಬೆಲೆನೇ ಇಲ್ಲ ಅನ್ನೋದಿಲ್ಲ ಅವ್ನು ನೆನಪಿಸ್ಕೋಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ನಬಾರ್ಡ್ ಇದ್ದಿದ್ದು ಎಕ್ಸಾಮ್ ಡಿಸಿಷನ್ ತೊಗೊಂಡಿದ್ದು ಸಡನ್ ಆಗಿ ದುಡ್ಡನ್ನು ಕಡಿಮೆ ಮಾಡಿದ್ದು ಸಾಲ ಕೊಡು ಒಂದು ದುಡ್ಡನ್ನು ಕೊಡಲು ಕಡಿಮೆ ಮಾಡಿದ್ದು ಇವತ್ತು ಭಾಳಷ್ಟು ತೊಂದರೆಗೆ ರೈತ ಸಿಕ್ಕಾಯ್ಕೊಳ್ಳುವಂಗೆ ಸಹಕಾರ ಬ್ಯಾಂಕ್ ವಸ್ತು ಸಿಕ್ಕಾಯ್ಕೊಳ್ಳುವಂಗೆ ಅಲ್ರಿ. ನಾವು ವಿಚಾರ ಮಾಡುವಂಥದ್ದು ಏನಪ್ಪ ಅಂದ್ರೆ ಸಹಕಾರ ಸಂಘಗಳು ಇಲ್ಲಿ ದೋಷಿತವಿಲ್ಲ ಅಂತಲ್ಲ ತಪ್ಪುಗಳಿದ್ದಾವಿಲ್ಲ ಅಂತಲ್ಲ ಅಪರಾಧಗಳಾಗಿದ್ದಾವಿಲ್ಲ ಅಂತಲ್ಲ. ಆದರೆ ಒಬ್ಬ ಕಾರ್ಪೊರೇಟ್ಗಳ ಏನು ಕಂಪ್ನಿಗಳಿದ್ದಾವೆ ಅಷ್ಟು ಅಪರಾಧಗಳನ್ನು ಮಾಡಿದ್ದಾರೆ ಇವರು ರೈತರು ರೈತ ಸಂಘಗಳು. ಅದರಲ್ಲೂ ಏನಪ್ಪ ಅಪೆಕ್ಸ್ ಬ್ಯಾಂಕ್ ಆಗಿರ್ಬೋದು ನಬಾರ್ಡ್ ರಿಯಾಯಿತಿ ದರದಲ್ಲಿ ಒಂದಿಷ್ಟು ಲೋನ್ ಕೊಡ್ತದೆ ಮುಂದೆ ಹೆಚ್ಚುವರಿ ಬಡ್ಡಿ ದರದ ಲೋನ್ ಕೊಡ್ತದೆ ನಬಾರ್ಡ್ ಇದ್ದು. ನಬಾರ್ಡ್ ಇದ್ರೆ ಮೂಲ ಸೂತ್ರ ಮೂಲ ಇದೇನಪ್ಪ ಅಂತಂದ್ರೆ ಸಂಪತ್ತನ್ನು ಒದಗಿಸುವಂಥದ್ದು. ಇವತ್ತು ನಬಾರ್ಡ್ ಇವತ್ತು ದುಡ್ಡನ್ನು ಏಕಾಏಕಿ ಕಡಿಮೆ ಮಾಡಿದಾಗ ರಿಯಾಯಿತಿ ಬಡ್ಡಿ ದರ ಸಾಲದ ಏಕಾಏಕಿ ಇಳಿಕೆ ಮಾಡಿದಾಗ ಸಹಜವಾಗಿ ರೈತನ ಬದುಕಿನ ಮೇಲೆ ಎಫೆಕ್ಟ್ ಆಗ್ತದಂತ. ಈಗಾಗಲೇ ರೈತರು ನಿಮಗೆ ಗೊತ್ತದ ಪಾಪ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಮತ್ತೇನೋ ಆಗ್ತಾ ಇದ್ದಾವ ಅವ್ರ ಬದುಕು ಕಷ್ಟ ಆಗಿದೆ. ಇದಕ್ಕಾಗಿನೇ ಒಂದು ನಮಗೆ ಎಮ್ ಎಸ್ ಪಿ ಕೊಡ್ರಿ ಎಮ್ ಎಸ್ ಪಿ ಕೊಡ್ರಿ ಅಂತ ಪಾಪ ನಿರಂತರವಾಗಿ ಕೇಳ್ತಾ ಇದ್ದಾರೆ ರೈತರು. ಇವತ್ತಿಗೆ ಯಾರೂ ಅದ್ರ ಬಗ್ಗೆ ಕಿವಿ ಕೊಡ್ತಾ ಇಲ್ಲ. ಸಿದ್ದಣ್ಣವರು ಅಂದ್ರೆ ನಮ್ಮ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು ಅವರು ಇವತ್ತಿಗೆ ಸಹಿತ ಈ ಎಮ್ ಎಸ್ ಪಿ ಕಾನೂನು ಮಾಡಲಿಲ್ಲ. ಮೋದಿಯವ್ರಿಗೆ ಅಂತ ನಾವು ಹೇಳುವ ಸ್ಥಿತಿಯೊಳಗೆ ಇಲ್ಲ. ಯಾಕಪ್ಪ ಅಂದ್ರೆ ಅವ್ರು ಕಾರ್ಪೊರೇಟ್ ಪ್ರೇಯರು. ಇನ್ನು ಇವತ್ತೊಂದು ಸ್ವಲ್ಪ ಸಿದ್ದರಾಮಯ್ಯನವ್ರಿಗೆ ಬೆನ್ನತ್ತೆ ಇಲ್ಲರಿ ಇದು ಮಾಡ್ರಿ ಅಂದರೆ ಒತ್ತಡ ಮಾಡ್ಬೋದು. ಯಾಕಂದ್ರೆ ಎರಡೂ ಕಡೆ ಇದೆ ಸ್ಟೇಟ್ ಲಿಸ್ಟಲ್ಲಿ ಅದು ಸೆಂಟ್ರಲ್ ಲಿಸ್ಟಲ್ಲೂ ಕೃಷಿ ಅದ. ಸಹಕಾರ ಮನೆ ಮಾಡ್ಕೊಂಡಿದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ದುಡ್ಡು ಬರ್ತದೆ ಅನ್ನೋ ಕಾರಣಕ್ಕಾಗಿ ನಮ್ಮ ಶಾರ್ ಅವರು ಅದ್ರ ಮಿನಿಸ್ಟರ್ ಆಗಿದ್ದಾರೆ ಸೆಂಟ್ರಲ್ದಲ್ಲ. ಮತ್ತು ಅವ್ರಿಗೆ ಇದು ಹೇಗಾಗಿ ನಬಾರ್ಡ್ ದುಡ್ಡು ಕಡಿಮೆ ಕೊಟ್ಟರೆ ರೈತರು ತೊಂದರೆ ಆಗ್ತದೆ ಅನ್ನೋಂಥದ್ದು ಅವ್ರಿಗೆ ತಿಳ್ಕೆ ಇಲ್ವಾ ಇಲ್ವಾ ಅಂತ ಮತ್ತೆ ಮತ್ತೆ ಕೇಳ್ಬೇಕು. ಇದು ಯಾಕಪ್ಪ ಅಂತಂದ್ರೆ ರೈತಿಗೆ ಇವತ್ತು ಬೀಜಕ್ಕೆ ಬೇಕು ಗೊಬ್ಬರಕ್ಕೆ ಬೇಕು ನೀರಿನ ಸಲುವಾಗಿ ಬೇಕು ಎದಕ್ಕೆ ಬೇಕು ದುಡ್ಡ. ಅವನ ಪರಿಸ್ಥಿತಿ ಭಯಂಕರ ನಾಜೂಕ್ರಿ. ಯಾಕಂದ್ರೆ ಮಾರ್ಕೆಟ್ ಇರೋದೆಲ್ಲ ಬರುತ್ತೆ ಬದುಕುದು ಹೆಚ್ಚಾಗಿದೆ ಅವ್ರಿಗೆ ಬದುಕಿಸೋದು ಕಷ್ಟದ. ಡ್ರೈ ಲ್ಯಾಂಡಲ್ಲಿ ಅಂದರೆ ಒಣ ಬೇಸಾಯದಲ್ಲಿ ಅಂತೂ ರೈತ ಬದುಕೋದು ಭಾಳ ಕಷ್ಟ. ಬೇರೆ ಬೇರೆಗಳು ಪಾಪ ಎಲ್ಲೆಲ್ಲೋ ಗುಳಿ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಗುಳಿ ಹೋಗೋದು ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಗುಳಿ ಹೋಗೋದನ್ನು ನಾವು ಭಾಳಷ್ಟು ನೋಡ್ತಾ ಇದ್ದೀವಿ. ಬೆಂಗಳೂರಿಗೆ ಹೋಗ್ತಾರೆ ಮುಂಬೈಗೆ ಹೋಗ್ತಾರೆ ಮತ್ತೊಂದು ಕಡೆ ಹೋಗ್ತಾರೆ ಪಾಪ ಗುಳೆ ದೊಡ್ಡ ದೊಡ್ಡ ಊರುಗಳು ಹೋಗಿ ಕಟ್ಟಡ ಕಟ್ಟು ಕಾರ್ಮಿಕರು ಆಗ್ತಾರೆ ಮತ್ತೇನೋ ಹೋಗ್ತಾ ಇದ್ದಾರೆ. ಈ ರೈತರು ಏನಪ್ಪ ಅಂದರೆ ಅಲ್ಲಿ ಒಣ ಬೇಸಾಯ ಮಾಡೋದ್ರಿಂದ ಲಾಭ ಇಲ್ಲ. ಅದು ಸುಮ್ಮನೆ ಅಷ್ಟು ಯಾವಾಗ ಕಾಳು ಆಗ್ತದೆ ಬರ್ತದೆ ಒಂದಿಷ್ಟು ಜೋಳ ಅದು ಇದು ಅದು ವರ್ಷತನ ಊಟಕ್ಕೆ ಉಪಯೋಗ ಮಾಡ್ಕೊತಾರೆ ಅಷ್ಟೇ ಮಾರೋದು ಇಲ್ಲ ಲಾಭ ಇಲ್ಲ. ಇನ್ನು ನೀರಾವರಿ ಭೂಮಿಗಳಲ್ಲಿ ಅಂತ ನಿಮಗೆ ಗೊತ್ತದ ಎಲ್ಲರೂ ಕಬ್ಬು ಬೆಳೆದು ಸಕ್ಕರೆ ಅಥವಾ ಶರೀರಕ್ಕೆ ಹಾಕೋದು ಆ ಫ್ಯಾಕ್ಟ್ರಿಗಳ ಮಾಲೀಕರು ಶ್ರೀಮಂತರಾದ ಪಿಣ ರೈತರಿಗೆ ಉದ್ಧಾರ ಆಗಲಿಲ್ಲ.
ಇಲ್ಲ ಇದ್ದಾಗ ಏನೋ ಒಂದಿಷ್ಟು ವರ್ಷಕ್ಕೆ ಒಂದಿಷ್ಟು ರಿಯಾಯಿತಿ ದರದ ಬಡ್ಡಿ ದರದಾಗ ನಮಗೆ ಸಿಗ್ತದಪ್ಪ ನಾವು ಅಷ್ಟೇನು ಬೆಳ್ಕೋಬೇಕು ಮಾಡ್ಬೇಕಂದ್ರೆ ಅದು ಇರ್ತಲಾಗಿಲ್ಲ. ಇದ್ರ ಉದ್ದೇಶ ಏನು ಅಂತ ಇವತ್ತು ನಾವು ಕೇಳಬೇಕಾಗಿತ್ತು. ಸಿದ್ದರಾಮಯ್ಯವ್ರನ್ನು ಕೇಳಬೇಕಾಗಿದ್ರಿ, ಜೊತೆಗೆ ಈ ಒಂದು ಮೋದಿ ಅವರನ್ನು ಶಾರ್ ಅವ್ರನ್ನ ಕೇಳಬೇಕಾಗಿದೆ. ನಿಮ್ಮ ಉದ್ದೇಶ ಏನು? ನಬಾರ್ಡ್ ಯಾಕೆ ಕಡಿಮೆ? ನಬಾರ್ಡ್ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಅದಲ್ಲ, ಸ್ಪಷ್ಟವಾಗಿ ಅವ್ರನ್ನ ಕೇಳಬೇಕಾಗ್ತದೆ. ಇವತ್ತು ಯಾಕೆ ನೀವು ಇಂಥ ಹಳ್ಳಿಗಳಿಗೆ ಗೋಡಾನು ಕೊಡ್ತಾ ಇಲ್ಲ, ಸರಿಯಾಗಿ ನೀರು ಕೊಡ್ತಾ ಇಲ್ಲ, ಎಲ್ಲ ನೀರಾವರಿ ಎಲ್ಲ ಕಡೆ ಮಾಡ್ತಾ ಇಲ್ಲ, ಮತ್ತು ರೈತ ಬದುಕೋದು ಹೆಂಗೆ ಅಂತ. ಮತ್ತು ಬೆಳೆದ ಬೆಳೆಗೆ ಬೆಲೆ ಇಲ್ಲ, ಮತ್ತು ಬೆಳೆ ಬಂದಾಗ ರೇಟ್ ಡೌನ್ ಆಗಿರ್ತದೆ. ಎಮ್ ಎಸ್ ಪಿ ಕಾನೂನು ಮಾಡ್ತಾ ಇಲ್ಲ, ಜೊತೆಗೀಗ ಲೋನಿಗೆ ಸಹ ದುಡ್ಡು ಕೊಡ್ತಾ ಇಲ್ಲ. ಅಂದಾಗ ರೈತ, ಈ ದೇಶದ ರೈತ ಬೆನ್ನೆಲುಬು ಬೆನ್ನೆಲುಬು ಅಂತೇಳಿ ರೈತನೇ ಬೆನ್ನೆಲುಬು ಮುರಿ ಅಂತ ಈ ಕೆಲಸಗಳು ಸರಿನಾ ಸರ್ಕಾರಕ್ಕೆ ಅಂತ. ಸರ್ಕಾರ ಈ ಹಿನ್ನೆಲೆಯಲ್ಲಿ ವಿಚಾರ ಮಾಡಬೇಕಾಗಿದೆ. ಸಿದ್ದರಾಮಯ್ಯದಾಗಿರ್ಬೋದು, ಮೋದಿ ಅವ್ರದ್ದಾಗಿರ್ಬೋದು, ಅಥವಾ ಶಾರ್ ಅವ್ರದ್ದಾಗಿರ್ಬೋದು, ಸಹಕಾರ ಸಂಘಗಳು ಕೊಟ್ಟರೆ ಇವತ್ತು ಅಪೆಕ್ಸ್ ಬ್ಯಾಂಕ್ ಇರ್ಬೋದು ತಮ್ಮ ಸ್ವಂತ ಅಂದ್ರೆ ಬಂಡವಾಳ ಇಟ್ಟಿದ್ದಾವಪ್ಪ. ನಬಾರ್ಡ್ ರಿಯಾಯಿತಿ ದರದಲ್ಲಿ ಕೊಡೋದು 5,600 ಕೊಡ್ತದೆ ಅಂತ ಹೇಳಿ ಸಲ, ಅದು ನಬಾರ್ಡ್ ಹೆಚ್ಚುವರಿ ಬಡ್ಡಿದು 3,214 ಕೋಟಿ ರೂಪಾಯಿ ಕೊಡ್ತಾ ಇದ್ದಲ್ಲ. ಮುಂದೆ ಅಪೆಕ್ಸ್ ಸ್ವಂತ ಬಂಡವಾಳ 1,711 ಕೋಟಿ ರೂಪಾಯಿ ಇದ್ದಾದ್ರದ್ದು. ಅದೇ ಕಾಲಕ್ಕೆ ಟಿ ಸಿ ಸಿ ಬ್ಯಾಂಕ್ಗಳು ಸ್ವಂತ ಬಂಡವಾಳ ಇವರು 11,551.54 ಕೋಟಿ ರೂಪಾಯಿ ಇವರು ಅದಾವೆ. ಈ ಬಂಡವಾಳ ಇಷ್ಟು ಹಾಕ್ಕೊಂಡು ಒಟ್ಟು ಟೋಟಲು 22,077 ಕೋಟಿ ರೂಪಾಯಿ 22,077 ಕೋಟಿ ರೂಪಾಯಿ ಅದಾವ. ಇಷ್ಟು ಮೊದ್ದೊಳಗೆ ರೈತರಿಗೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಕೇವಲ ಒಂದು ತಿಂಗಳಲ್ಲಿ, ಒಂದು 100 ದಿನದಲ್ಲೇ 1.5 ಲಕ್ಷ ಕೋಟಿ ರೂಪಾಯಿಗಳನ್ನು ಡೆವಲಪ್ಮೆಂಟ್ ಸಲುವಾಗಿ ಹಾಕಿದ್ರಿ. ಇಲ್ಲಿ ಬರೀ 22,077 ಕೋಟಿ ರೂಪಾಯಿ ಎಲ್ಲ ಕೂಡ್ಕೊಂಡಿದ್ರು ಆಗ್ಯದ. ಮತ್ತು ಇದರಲ್ಲೂ ಮತ್ತೆ ಕಟಪ್ ಮಾಡಿ ನೀವು ರೈತರು ತೊಂದರೆ ಕೊಡೋದನ್ನು ನೋಡಿದಾಗ ನಿಮ್ಮ ಉದ್ದೇಶ ಏನು? ಈ ರೈತ ಉಳಿಬೇಕಾ ಉಳಿಬಾರ್ದ, ಬದುಕಬೇಕಾ ಬದುಕಬಾರ್ದ? ಇದನ್ನು ಇವತ್ತು ಪ್ರತಿಯೊಬ್ಬ ರೈತನು ಕೇಳುವಂಥದ್ದಾಗ್ಯದ. ಮತ್ತು ಸಹಕಾರ ಕ್ಷೇತ್ರದಲ್ಲಿದ್ದಂಥ ಮಿನಿಸ್ಟರ್ಗಳನ್ನು ಕೇಳಬೇಕಾಗಿದೆ, ಸಿದ್ದರಾಮಯ್ಯನೂ ಕೇಳಬೇಕಾಗಿದೆ. ಒಟ್ಟಾರೆಯಾಗಿ ನಿಮ್ಮ ಉದ್ದೇಶ ಏನಪ್ಪ? ನಬಾರ್ಡಿಂದ ಯಾಕೆ ಇದನ್ನು ತಂದ್ರಿ? ಯಾಕೆಂದರೆ ಇದು ಕಡಿಮೆ ಮಾಡಿದ್ದಕ್ಕಾಗಿ ಇನ್ನುಳಿದ ಬ್ಯಾಂಕ್ಗಳು, ಈ ಒಂದು ಅಗ್ರಿಕಲ್ಚರ್ ಬ್ಯಾಂಕ್ಗಳು ಸಾಲ ಕೊಡೋದಕ್ಕೆ ಹಿಂದೆ ಹೇಟ್ ಆಗ್ತಾವೆ. ಅದರಲ್ಲೂ ಈಗಾಗಲೇ ಒಂದಿಷ್ಟು ರಿಪೋರ್ಟ್ಗಳ ಪ್ರಕಾರ ಏನಪ್ಪ ಅಂತಂದರೆ, ವಿಶೇಷವಾಗಿ ಡಿ ಸಿ ಸಿ ಬ್ಯಾಂಕ್ಗಳು ಸಹಿತ ಅಥವಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ತೀವ್ರವಾಗಿ ಇವತ್ತು ಹಣದ ಕೊರತೆಯಿಂದಾಗಿ ಸಂಕಟವನ್ನು ಅನುಭವಿಸ್ತಾ ಇದ್ದಾವೆ. ಹೆಂಗಪ್ಪ ನಾವು ದಾಟೋದು ಈ ಸಮಸ್ಯೆಯಿಂದ ಅಂತೇಳಿ, ರೈತನ ಹೆಂಗೆ ಉಳಿಸೋದು ಅಂತೇಳಿ. ಅದಕ್ಕಾಗಿ ಸಿದ್ದರಾಮಯ್ಯರಾಗಲಿ, ಮೋದಿಯವರಾಗಲಿ, ಶಾರ್ ಅವರಾಗಲಿ, ಈ ಹಿನ್ನೆಲೆಯಲ್ಲಿ ಇದನ್ನು ವಿಚಾರ ಮಾಡಬೇಕಾಗಿದೆ. ಮೊದಲು ಈಗ ನೋಡಿರಿ, ಇಲ್ಲಿವರೆಗೆ ಒಂದು ಇತಿಹಾಸ ನೋಡಿದಾಗ 2017 ಅಥವಾ ಇವತ್ತಿನಲ್ಲಿ ನೋಡಿದಾಗ 2017ರಲ್ಲೇ 3,450 ಕೋಟಿ ರೂಪಾಯಿ ಕೊಟ್ಟರು ಈ ರೈತ ನಬಾರ್ಡ್ ಇದ್ಕೊಂಡಿತ್ತು ಸಾಲ ಕೊಡೋದಕ್ಕೆ, ಅಂದರೆ ರಿಯಾಯಿತಿ ದರದಲ್ಲೇ ನೀವು ಕೊಡ್ರಿ ಅಂತೇಳಿ. ನಂತರದಲ್ಲಿ 2018-19 3,015 ಕೋಟಿ ರೂಪಾಯಿ, 2019-20 4,200 ಕೋಟಿ ರೂಪಾಯಿ ಕೊಟ್ಟಿತ್ತು ಅಲ್ಪಾವಧಿ ಸಾಲಕ್ಕೆ ಮತ್ತು ಕಡಿಮೆ ಬಡ್ಡಿ ದರದಲ್ಲೇ. 2020-21 5,483 ಕೋಟಿ ರೂಪಾಯಿ ಕೊಟ್ಟಿತ್ತು. ಮುಂದೆ ಅದೇ ಕಾಲಕ್ಕೆ 2022-23 5,550 ಕೋಟಿ ರೂಪಾಯಿ ಕೊಟ್ಟಿತ್ತು. ಜೊತೆಗೆ ಈಗ ಲಾಸ್ಟ್ ಟೈಮನ್ನು 23-24 5,600 ಕೊಟ್ಟಿದ್ದು, ಈಗ ಬರೀ ಕೇವಲ 2,340 ಕೋಟಿ ರೂಪಾಯಿ ಕೊಡ್ತಾ ಇಲ್ಲ. ಅಂದ್ರೆ ಇಳಿಕೆ ಮಾಡ್ಕೊಂಡು ಬರೋದು, ಮೀನ್ಸ್ ಏನೋ ಏರಿಕೆ ಮಾಡಿ ಇಷ್ಟು ಮಾಡ್ಕೊಂಡು ಹೋಗುವಂಥ ಈ ಸಂದರ್ಭದಲ್ಲ, ಈ ಏರಿಕೆ ಕೊಟ್ಟಾಗ ಸಾಲ್ತಾ ಇರಲಿಲ್ಲ ಅದು ರೈತರಿಗೆ. ಆದರೂ ಅಡ್ಜಸ್ಟ್ಮೆಂಟ್ ನಮ್ಮ ರೈತ ಯಾವಾಗಲೂ ಅಡ್ಜಸ್ಟ್ಮೆಂಟ್ ಯಾವಾಗ ಎಲ್ಲದಕ್ಕೂ ಹೋಗ್ರಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು. ಅದು ಮಾಡಿ ಮಾಡಿ ಇವತ್ತು ಏನಾಗಿದೆಪ್ಪ ಅಂದ್ರೆ ರೈತರು ಕೊಡುತ್ತಿರೋ ಸಾಲದ ಮೊತ್ತ ಇವತ್ತು ಅದು ಈ ಒಂದು ನಬಾರ್ಡ್ ಇದ್ದಮ್ ಕಡಿಮೆ ಮಾಡಿ ಏಕಾಏಕಿ ಕಡಿಮೆ ಮಾಡಿ ಅದು ಇವತ್ತು 2,341 ಹೆಚ್ಚಿದ್ದಕ್ಕಾಗಿ ಇವತ್ತು ಟೋಟಲ್ ಕೊಡುವಂಥ ಸಾಲ ಕಡಿಮೆ ಆಗ್ಯದ. ಬಡ್ಡಿ ಒಂದು ಸ್ವಲ್ಪ ಹೆಚ್ಚಿದ್ದು ಅದು ಬೇರೆ ಅದ, ರಿಯಾಯಿತಿ ಬಡ್ಡಿ ದರದ ಎಕ್ಸಾಮ್ ಕಡಿಮೆ ಆಗ್ಯದ. ಹೀಗಾಗಿ ರೈತ ಒಂದು ಇವತ್ತು ಬೀಜ ಹಾಕೋದಾಗಲಿ, ಮತ್ತೇನೂ ಆಗಲಿ, ಗೊಬ್ಬರ ಹಾಕೋದಾಗಲಿ, ಎಲ್ಲದಕ್ಕೂ ಇವತ್ತು ನಾಟಿ ಮಾಡೋದಕ್ಕಾಗಲಿ ತೊಂದರೆ ಅನುಭವಿಸೋದು ಅಷ್ಟೇ ಸತ್ಯದ ಅಂತ ಹೇಳ್ತಾ, ಇದು ಇವತ್ತು ನಬಾರ್ಡ್ ಇದ್ದಿದ್ದು ಒಂದು ತಪ್ಪು ಹೆಜ್ಜೆ ಇಟ್ಟಿದ್ದಕ್ಕಾಗಿ ಎಷ್ಟು ತೊಂದರೆ ಆಗಲಿಕ್ಕಿರ್ತದೆ ಅನ್ನೋದನ್ನು ನಾವು ಮತ್ತೊಮ್ಮೆ ವಿಚಾರ ಮಾಡಬೇಕಾಗಿದೆ. ಈ ದಿಸೆಯಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಜೊತೆಗೆ ಪ್ರೈಮ್ ಮಿನಿಸ್ಟರ್ ಅವರು ಸಹ ಯೋಚನೆ ಮಾಡಿ ಈ ಬಡ್ಡಿ ದರವನ್ನು ಇಳಿಕೆ ಇದ್ದಂತಹ ಅಥವಾ ಕಡಿಮೆ ಬಡ್ಡಿ ದರದ ದುಡ್ಡನ್ನು ಹೆಚ್ಚು ಇನ್ನಷ್ಟು ಕೊಟ್ಟರೆ ರೈತ ಉಳಿಯುವಂಗೆ. ಅದ್ರ ಜೊತೆಗೆ ಇನ್ನೊಂದು ಮಾತು ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬರೀ ನೀವು ಇನ್ನೊಂದಿಷ್ಟು ಏನೋ 100 ಕೋಟಿ 500 ಕೋಟಿ ಮಾಡಿರಲ್ಲ, ಈಗಾಗಲೇ ಒಂದು ಮಾತು ಹೇಳ್ತಾ ಇದ್ದೀನಿ ನಾನು ನಿಮಗೆ, 16 ಲಕ್ಷ ಕೋಟಿ ರೂಪಾಯಿಗಳನ್ನ ನೀವು ಕಾರ್ಪೊರೇಟ್ಗಳಿಗೆ ಏನು ಮಾಡಿದಿರಪ್ಪ ಅಂದರೆ ರಿಟರ್ನ್ ಅಪ್ ಮಾಡಿದ್ರಿ, ಸಾಲ ಮನ್ನಾ ಮಾಡಿದಿರಿ, ಟ್ಯಾಕ್ಸ್ದಲ್ಲಿ ಸಹ 28 ಇದ್ದು 21 ಮಾಡಿದಿರಿ. ಆ ಎಲ್ಲ ರೈತರಿಗೆ ನೀವು ಎಷ್ಟು ಕೊಟ್ಟಿದ್ದೀರಿ, ನಿಮ್ಮ ಆತ್ಮವಿಮರ್ಶೆ ನೀವು ಮಾಡಿಕೊಳ್ಳ್ರಿ. ಹೌದಪ್ಪ ರೈತ ಈ ದೇಶದ ಬೆನ್ನೆಲುಬ, ಈ ಬದುಕಿಲ್ಲ, ನಾವೆಲ್ಲರೂ ಬದುಕಿದ್ದು ರೈತನ ಅನ್ನದ ಮೇಲೆ ನಮಗೆಲ್ಲ ಗೊತ್ತದ. ಯಾರು ಮೋದಿಯವರು ಅನ್ನಲ್ಲ, ಸಿದ್ದರಾಮಯ್ಯರು ಅನ್ನಲ್ಲ, ಯಾರೂ ಅನ್ನಲ್ಲ.
ಅನ್ನ ಸಾತಾಯಿಲ್ಲ ರೈತ ಅವ್ರು ಅಕ್ಕಿ ತೊಗೊಂಡು ಇವ್ರು ಕೊಡ್ತಾ ಇದ್ದಾರೆ ರಿಯಾಯಿತಿ ಒಳಗೆ ಆ ಮತ್ತು ಬೇರೆ ಬಟ್ ಆ ರೈತ ಉಳಿಬೇಕಲ್ಲ ಇವತ್ತು ಅದಕ್ಕೆ ಏನು ಮಾಡ್ತಾ ಇದ್ದೀರಿ ನಬಾರ್ಡ್ ಯಾಕೆ ಕೈ ಕಡಿಮೆ ಮಾಡಿತ್ತು ಇದಕ್ಕೆಲ್ಲ ಉತ್ತರವನ್ನು ಇವತ್ತು ಮೋದಿಯವರು ಶಾರ್ ಅವರು ಮತ್ತು ಸಿದ್ದರಾಮಯ್ಯವರು ಕೊಡ್ಬೇಕಾಗಿದೆ ಇವರು ಕೊಡ್ತಾರೆ ಇಲ್ಲಂತಲ್ಲ ಒಬ್ಬರು ಮೇಲೊಬ್ಬರು ಆರೋಪ ಮಾಡ್ತಾ ಮಾಡ್ತಾ ಹೋಗ್ತಾರೆ ಇದರಿಂದ ಇಡೀ ಆಡಳಿತ ವ್ಯವಸ್ಥೆ ಕುಸಿತ ಹೋಗ್ತಾ ಇದೆ ಅದನ್ನು ಇಲ್ಲಿ ಬುದ್ಧಿವಂತ ಆಡಳಿತ ವರ್ಗದವರ ನೋಡಿ ನಗ್ತಾ ಹೋಗುವಂಥ ಪ್ರಸಂಗ ಬಡವ ಅಳ್ತಾ ಹೋಗುವಂಥ ರೈತ ಕಣ್ಣೀರು ಹಾಕುವಂಥ ಪ್ರಸಂಗ ಇವತ್ತು ಬಂದಿದೆ ದಯವಿಟ್ಟು ಇದು ಚೆಲ್ಲೆ ಸರ್ಕಾರಗಳು ಕೇಂದ್ರ ಮತ್ತು ರಾಷ್ಟ್ರಗಳು ಗಮನ ಹರಿಸ್ಬೇಕು ಇದು ಇವತ್ತಿನ ಚರ್ಚಾ ವಿಷಯ ನಿಮ್ಮ ಲೈಕ್ ಮಾಡಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಜೊತೆಗೆ ನ್ಯೂಸ್ ಈಗಾಗಲೇ ಹೇಳ್ತಾ ಇದ್ದೀನಿ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗಿರಲಿ ನೋಡ್ತಾ ಇರ್ರಿ ಇದಕ್ಕೆ ಆಶೀರ್ವದಿಸ್ತಾ ಇರಿ ವಂದನೆಗಳು.